ಇವತ್ತು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಸ್ವಾತಂತ್ರ್ಯ ಬಂದ ನಂತರ ಯಾವತ್ತೂ ಎರಡನೇ ಬಾರಿಗೆ ಯಾರು ಕೂಡ ಗೆದ್ದಿರಲಿಲ್ಲ ಇದು ಒಂದು ರೀತಿ ಇತಿಹಾಸ ಆಯಿತು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಇತಿಹಾಸ ಆಯಿತು ಎರಡನೇ ಬಾರಿಗೆ ಶಾಸಕರಾಗಿ ಅವರು ಮಾಡಿದಂತ ಅಭಿವೃದ್ಧಿ ಕೆಲಸಗಳ ಶ್ರೀರಕ್ಷೆಯಿಂದ ಅವರು ಜನಗಳ ನಡುವೆ ಇದ್ದಂತ ಒಂದು ಸಂಪರ್ಕದಿಂದ ಇಡೀ ಕ್ಷೇತ್ರದ ಜನ ಆಶೀರ್ವಾದ ಮಾಡಿ ಇವತ್ತು ಎರಡನೇ ಬಾರಿಗೆ ಅವರು ಶಾಸಕರಾಗಿ ಅದರಲ್ಲೂ ಪ್ರಚಂಡ ಬಹುಮತ ಕಳೆದ ಬಾರಿ ನಾವು 13800 ಮತಗಳಿಂದ ಅವರು ಆಯ್ಕೆ ಆಗಿದ್ರು ಈ ಬಾರಿ 20187 ಮತಗಳ ಅಂತರದಿಂದ ಅವರು ಜಯಶೀಲರಾಗಿದ್ದಾರೆ ಒಂದು ಯಾಕೆ ಅಂದ್ರೆ ಅವರು ಮಾಡಿರತಕ್ಕಂತ ಅಭಿವೃದ್ಧಿ ಕಾರ್ಯಗಳಿಂದ ಆ ಮತಗಳು ಬರಲಿಕ್ಕೆ ಸಾಧ್ಯ ಆಯ್ತು ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 121 ಸ್ಥಾನಗಳನ್ನು ಗೆದ್ದಿದೆ ಏನು ವೀರೇಂದ್ರ ಪಾಟೀಲ್ರು ಮತ್ತೆ ಎಸ್ಎಂ ಕೃಷ್ಣ ಅವರ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಪ್ರಚಂಡ ಜಯಬೇರಿ ರಾಜ್ಯದಲ್ಲಿ ಬಾರಿಸಿತ್ತು ಅದೇ ಹಾದಿಯಾಗಿ ಇವತ್ತು ಈ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲ ನಾಯಕರುಗಳ ಒಂದು ಒಗ್ಗಟ್ಟಿನಿಂದ ಅವರು ಪಟ್ಟಿರತಕ್ಕಂತ ಶ್ರಮದಿಂದ ಇವತ್ತು ಈ ರಾಜ್ಯದಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಮೇಲೆ ವಿಶ್ವಾಸ ಇಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತವನ್ನು ಕೊಟ್ಟಿದ್ದಾರೆ ಈಗಾಗಲೇ ತಾವು ನೋಡಿದ್ರಿ ಪ್ರಮಾಣವಚನ ಸ್ವೀಕಾರ ಮಾಡುವಾಗ ಸಿದ್ದರಾಮಣ್ಣ ಅವರು ಏನದು ಸಾಗರೋಪಾದಿಯಲ್ಲಿ ಅಕ್ಷಾಂತರ ಜನರ ಸಮ್ಮುಖದಲ್ಲಿ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಇವತ್ತು ಪ್ರಮಾಣವಚನ ಸ್ವೀಕರಿಸಿದ ನಂತರ ಅವರು ತಕ್ಷಣವೇ ಈ ರಾಜ್ಯದ ಅಲ್ಪಸಂಖ್ಯಾತ ಹಿಂದುಳಿದ ದೀನ ದಲಿತರು ಮತ್ತೆ ಎಲ್ಲ ರೈತ ಸಮುದಾಯದರು ಮತ್ತೆ ಬಡಬಗ್ಗರನ್ನ ಗಮನದಲ್ಲಿ ಇಟ್ಕೊಂಡು ಅವರು ಒಬ್ಬರು ರೈತರ ಮಗನಾಗಿ ಇವತ್ತು ರಾಜ್ಯದ ಕಷ್ಟಕಾರ್ಪಣ್ಯಗಳನ್ನು ಅರ್ತು ಇವತ್ತು 1 ರೂಪಾಯಿಗೆ 1 ಕೆಜಿ ಅಕ್ಕಿಯಂತೆ 30 ಕೆಜಿ ಅಕ್ಕಿಯನ್ನು ಇವತ್ತು ಬಿಪಿಎಲ್ ಕಾರ್ಡ್ಗೆ ಕೊಡಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಮತ್ತು ಹಾಲಿನ ಮೇಲೆ ಸಬ್ಸಿಡಿ ಇರ್ಬೋದು ಇವತ್ತು ದೇವರಾಜ ಅರಸು ನಿಗಮದ ಸಾಲ ಮನ್ನಾ ಇರ್ಬೋದು ಭಾಗ್ಯಲಕ್ಷ್ಮಿ ಕುಟೀರ ಯೋಜನೆಗಳ ಒಂದು ವಿದ್ಯುತ್ ಬಿಲ್ಗಳನ್ನು ಮನ್ನಾ ಮಾಡ್ತಕ್ಕಂಥದ್ದು ಇರ್ಬೋದು ಅದೇ ರೀತಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವರ್ಗದ ಅಂಬೇಡ್ಕರ್ ನಿಗಮದ ಸಾಲ ಮನ್ನಾ ಕಾರ್ಯಕ್ರಮ ಇರ್ಬೋದು ಅಲ್ಪಸಂಖ್ಯಾತ ನಿಗಮದ ಸಾಲ ಮನ್ನಾ ಕಾರ್ಯಕ್ರಮ ಇರ್ಬೋದು ಇವತ್ತು ನೋಡಿ ಎಲ್ಲ ವರ್ಗದ ಜನವನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತು ಇಡೀ ರಾಜ್ಯವನ್ನು ಒಂದು ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಣ್ಣ ಅವರು ಮಾಡ್ತಾ ಇದ್ದಾರೆ ಅದರಲ್ಲೂ ಇವತ್ತು ನಮ್ಮ ಹರಿಸಣ್ಣ ಅವರು ಇವತ್ತು ಈ ಕ್ಷೇತ್ರದಲ್ಲಿ ಎರಡನೇ ಬಾರಿಗೆ ಶಾಸಕರಾಗಿ ಗೆದ್ದಿದ್ದಾರೆ ಇವತ್ತು ನಮಗೆಲ್ಲ ಒಂದು ರೀತಿ ನಿಜವಾಗ್ಲೂ ಭಾಳ ಭಾಳ ಸಂತೋಷದ ಒಂದು ವರ್ಷ ಮತ್ತು ತಿಂಗಳು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಈಗ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರವಾಗಿ ರೂಪುಗೊಳ್ಳುತ್ತದೆ ಯಾಕೆಂದರೆ ಏನು ಕಳೆದ 5 ವರ್ಷದ ಹಿಂದೆ ಸುಮಾರು 25 ವರ್ಷಗಳ ಕಾಲ ಈ ಒಂದು ಕ್ಷೇತ್ರ ಒಂದು ರಿಸರ್ವೇಷನ್ಗೆ ಒಳಪಟ್ಟು ಒಂದು ಪರಿಶಿಷ್ಟ ಜಾತಿಯ ಒಂದು ಕ್ಷೇತ್ರವಾಗಿತ್ತು ಮೀಸಲಿಗೆ ಒಳಪಟ್ಟಿತ್ತು ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ಹಿಂದೆ ಆಗಿರಲಿಲ್ಲ ಇವತ್ತು 5 ವರ್ಷದಲ್ಲಿ 25 ವರ್ಷಗಳಲ್ಲಿ ಏನು ಆಗಲಿಲ್ವೋ ಅದು 5 ವರ್ಷಗಳಲ್ಲಿ ಆಗಿತ್ತು ಮತ್ತೆ ಇತಿಹಾಸ ನಿರ್ಮಾಣ ಆಗ್ತದೆ ಇಲ್ಲಿ ಆ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಮ್ಮ ಹರಿಸಣ್ಣ ಅವರು ಮಾಡ್ತಾರೆ ಮತ್ತು ಶಾಂತಿನಗರ ವಾರ್ಡಲ್ಲಿ ಅವರು ಶಾಸಕರಾದ ಮೇಲೆ ನಾನು ಅಲ್ಲಾಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಬಿ ಬಿ ಎಂ ಪಿ ಸದಸ್ಯರಾದ ಮೇಲೆ ಕಳೆದ 3 ವರ್ಷಗಳಿಂದ 5 ವರ್ಷಗಳಿಂದ ನಾವು ಏನನ್ನೇ ಕೇಳಲಿ ಒಂದು ಕುಡಿಯುವ ನೀರಿನ ವಿಚಾರ ಇರ್ಬೋದು ಸ್ವಚ್ಛತೆ ಬಗ್ಗೆ ಇರ್ಬೋದು ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಏನೇ ಕೇಳಿದ್ರೆ ನಮ್ಮ ಶಾಸಕರು ಭಾಳ ಸ್ಪಂದಿಸಿದ್ದಾರೆ ಹೆಚ್ಚು ಹೆಚ್ಚು ಮೂಲಭೂತ ಸೌಲಭ್ಯಗಳನ್ನ ಆದ್ಯತೆಯನ್ನು ಕೊಟ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಟ್ಟಿರೋದು ಮತ್ತು ನಾವು ಅವ್ರು ಹೇಳಿದಂಥ ಕೆಲಸ ಕಾರ್ಯಗಳನ್ನು ಜನಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡಿರೋದ್ರಿಂದ ಆ ಜನ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಅವ್ರ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಮತವನ್ನು ಹಾಕಿ 7 ವಾರ್ಡ್ಗಳಲ್ಲಿ 6 ವಾರ್ಡ್ಗಳಲ್ಲಿ ಇವತ್ತು ನಾವು ಲೀಡ್ ತಗೊಂಡಿದ್ದೀವಿ 6 ವಾರ್ಡ್ಗಳಲ್ಲಿ ಲೀಡ್ ತಗೊಂಡಿದ್ದೀವಿ 1 ವಾರ್ಡಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊಳ್ತೀವಿ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಯಾರೂ ಸ್ಪರ್ಧೆಯನ್ನು ಮಾಡಲಿಕ್ಕೆ ಬರಲೇಬಾರ್ದು ಬರಲೇಬಾರ್ದು ಅಂದರೆ ಅವರಿಗೆ ಒಂದು ಭಯ ಆಗಬೇಕು ಅಂದರೆ ಒಂದು ಅಂತ ರೀತಿ ಹ್ಯಾರಿಸಣ್ಣ ಅವ್ರನ್ನ ನೋಡಿದ್ರೆ ಕಾಂಗ್ರೆಸ್ ಪಕ್ಷವನ್ನು ನೋಡಿದ್ರೆ ಅಯ್ಯೋ ನಾವು ಸ್ಪರ್ಧೆ ಮಾಡಿದ್ರೆ ಸೋಲ್ ಖಚಿತ ಅನ್ನೋ ರೀತಿಯಲ್ಲಿ ನಾವು ಅವ್ರ ಜೊತೆ ಒಂದು ಕುಟುಂಬದ ರೀತಿಯಲ್ಲಿ ಇವತ್ತು ನಿಜವಾಗ್ಲೂ ಇವತ್ತು ಕಾಂಗ್ರೆಸ್ ಪಕ್ಷ ಅಂದರೆ ಶಾಂತಿನಗರದಲ್ಲಿ ನೋಡಬೇಕು ಈಗಾಗಲೇ ನಾವು ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ದೀವಿ
ಅದನ್ನು ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳ್ತಾ ಇಲ್ಲ, ತಂದುಬಿಟ್ಟಿದ್ದೀವಿ ಈಗಾಗಲೇ. ಇನ್ನು ಮಂತ್ರಿಮಂಡಲ ರಚನೆ ಆಗಲಿಲ್ಲ. ಪ್ರಣಾಳಿಕೆಯಲ್ಲಿ ಇರ್ತಕ್ಕಂಥ ಒಂದು ಬಡವರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಹಿಂದುಳಿದ ವರ್ಗದವ್ರ ಬಗ್ಗೆ ಏನು ಕೊಡ್ಬೋದು, ಈಗಾಗಲೇ ನಾವು ಒಂದು ರೀತಿ ಆ ಜನರಿಗೆ ಎಲೆಯನ್ನು ಹಾಕಿ ಇವತ್ತು ನಾವು ಆಲ್ರೆಡಿ ಉಪ್ಪಿನಕಾಯಿ ಮತ್ತು ಹಪ್ಪಳ ಪಲ್ಯಗಳನ್ನು ಈಗಾಗಲೇ ಬಡಿಸಿದ್ದೀವಿ. ಇನ್ನು ಅನ್ನ ಇಡಬೇಕು, ಸಾಂಬಾರು ಉಯ್ಯಬೇಕು ಅಂದರೆ ಪೂರ್ಣ ಪ್ರಮಾಣದಲ್ಲಿ ಈ ರಾಜ್ಯಕ್ಕೆ ನಾವು ಮಾಡ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಅವರು ಇವತ್ತು ಮುಖ್ಯಮಂತ್ರಿಯಾಗಿ ಮಾಡ್ತಕ್ಕಂಥ ಕೆಲಸ ಯುವಕರ ತಂಡ ಇದೆ. ನೀವು ಹೇಳ್ದಂಗೆ ಇವತ್ತೆಲ್ಲ ಯುವ ಶಾಸಕರು ಸುಮಾರು ಜನ ಯುವಕರು ಗೆದ್ದಿದ್ದಾರೆ. ಅವರೆಲ್ಲ ಸೇರಿ ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ತೆಗೆದುಕೊಂಡು ಹೋಗೋದ್ರಿಂದ ಜನ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ 20ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಇತಿಹಾಸವನ್ನು ಗೆಲ್ಲಿಸ್ಕೊಟ್ಟು ಇನ್ನು ಇತಿಹಾಸ ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ರಾಜ್ಯದವರು ಅಂತ ನಂಬಿಕೆ ಇದೆ.